ಸಾಮಾನ್ಯವಾಗಿ ಕೆಲವರು ಕಾರಣಗಳನ್ನು ಹೇಳ್ತಾರೆ, ನಮ್ಮ ಮನೇಲಿ ತುಂಬ ಕಷ್ಟ ಇತ್ತು, ನನಗೆ ಓದೋದಕ್ಕಾಗಲಿಲ್ಲ, ಸಿಕ್ಕಾಪಟ್ಟೆ ಸಮಸ್ಯೆಗಳಿತ್ತು, ಏನೂ ಮಾಡಲಿಕ್ಕಾಗಲಿಲ್ಲ ಅಂತ. ಇನ್ನು ಕೆಲವರು ಅದನ್ನೇ ಸವಾಲಾಗಿ ಸ್ವೀಕರಿಸ್ತಾರೆ, ಬದುಕಲ್ಲಿ ಸಾಧನೆಯ ಶಿಖರವನ್ನು ತಲುಪ್ತಾರೆ. ಅಂಥವರಲ್ಲಿ ಚಿಮಣಿ ದೀಪದ ಬೆಳಕಲ್ಲಿ, ಸೀಮೆಎಣ್ಣೆ ದೀಪದ ಬೆಳಕಲ್ಲಿ ಓದಿ ಸಾಕಷ್ಟು ಕಷ್ಟಗಳನ್ನು ಚೈಲ್ಡ್ಹುಡ್ಡಲ್ಲಿ ಅನುಭವಿಸಿದಂಥ ವ್ಯಕ್ತಿ ಇವತ್ತು IAS ಅಧಿಕಾರಿಯಾಗಿ ದೇಶ ಸೇವೆ ಮಾಡ್ತಿದ್ದಾರೆ. ಅವರ ಹೆಸರು ಅಂಶುಮನ್ ರಾಜ್ ಅಂತ. ಬಿಹಾರ್ನ ಒಂದು ಪುಟ್ಟ ಹಳ್ಳಿಯವರು. ಆ್ಯಂಡ್ ಅವ್ರ ಮನೇಲಿ ಎಲೆಕ್ಟ್ರಿಸಿಟಿ ಕನೆಕ್ಷನ್ನೇ ಇರಲಿಲ್ಲ, ಕರೆಂಟೇ ಇರಲಿಲ್ಲ. ಚಿಮಣಿ ದೀಪದ ಬೆಳಕೇ ಅವರ ಬದುಕಿಗೆ ಬೆಳಕನ್ನು ತೋರಿಸಿತ್ತು. ಆ ದೀಪದ ಬೆಳಕಲ್ಲಿ ಓದಿ ಬೆಳೆತಿದ್ದ ಮನಸ್ಸಲ್ಲಿ ಕನಸುಗಳು ಅಪಾರವಾಗಿತ್ತು. ಆ್ಯಂಡ್ ಅಷ್ಟೆಲ್ಲ ಕಷ್ಟಗಳ ನಡುವೆ UPSC ಎಕ್ಸಾಮನ್ನು ಬರೀತಾರೆ. ಆ್ಯಂಡ್ ಈ ಸಂದರ್ಭದಲ್ಲಿ ಅವರ ಸ್ನೇಹಿತರು, ಊರಿನ ಒಂದಷ್ಟು ಜನ, ಈ ಹುಡುಗನಲ್ಲಿ ಒಳ್ಳೆ ಪ್ರತಿಭೆ ಇದೆ, ಇವನೇನಾದರೂ ಮಾಡ್ತಾನೆ ಅಂತ ಸಪೋರ್ಟನ್ನು ಮಾಡ್ತಾರೆ, ಆರ್ಥಿಕ ಸಹಾಯ ಕೂಡ ಮಾಡ್ತಾರೆ. ಎಲ್ಲರ ಸಹಕಾರ, ಎಲ್ಲರ ಹಾರೈಕೆ, ಇವರ ಪ್ರಯತ್ನ ಅನ್ನೋದು UPSC ಎಕ್ಸಾಮಲ್ಲಿ 107ನೇ ರ್ಯಾಂಕನ್ನು ಪಡೆಯೋದ್ರ ಮೂಲಕ IAS ಅಧಿಕಾರಿ ಆಗೋ ಹಾಗೆ ಮಾಡುತ್ತೆ. ಆ್ಯಂಡ್ ಮನಸ್ಸಲ್ಲಿ ಕನಸಿದ್ರೆ, ಪ್ರಯತ್ನ ಅನ್ನೋದು ಸದಾ ನಾವು ಮಾಡ್ತಿದ್ರೆ, ಇವತ್ತಲ್ಲ ನಾಳೆ ಸಕ್ಸಸ್ ನಮ್ಮ ಕೈ ಹಿಡಿಯುತ್ತೆ ಅನ್ನೋದಕ್ಕೆ ಇಂಥವರ ಬದುಕು ಜ್ವಲಂತ ಉದಾಹರಣೆ ಅಲ್ವಾ? ಮಸ್ತ್ ಮಜಾ ಮಾಡಿ.